ಸಮಸ್ತ ಕನ್ನಡಿಗರಿಗೆ ಕರ್ನಾಟಕದ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಮಾತನಾಡುವ ಜನರಿಗಾಗಿ ಒಂದು ಪ್ರತ್ಯೇಕ ರಾಜ್ಯ ಬಂದು 66 ವರ್ಷಗಳಾಗಿವೆ. ಇದರ ಮಹತ್ವ ಏನು? ನಮಗೆ ಪ್ರತ್ಯೇಕ ಭಾಷೆಯ ಗುರುತು ಏಕೆ ಬೇಕು? ಸಾಮಾನ್ಯವಾಗಿ ದೇಶಗಳು ರೂಪುಗೊಳ್ಳುವುದು ಭಾಷೆ, ಧರ್ಮ, ಜನಾಂಗೀಯತೆ ಮತ್ತು ಇತರ ಹಲವು ಗುರುತುಗಳ ಸಮಾನತೆಯ ಆಧಾರದ ಮೇಲೆ. ಆದರೆ ಭಾರತ ದೇಶ ಮಾತ್ರ ನಮ್ಮ ವಿವಿಧತೆಯ ಆಧಾರದ ಮೇಲೆ ರೂಪುಗೊಂಡ ಏಕೈಕ ದೇಶ. ಏಕೆಂದರೆ ವ್ಯತ್ಯಾಸಗಳು ತಾರತಮ್ಯವಾಗಿರಬೇಕಿಲ್ಲ ಅನ್ನೋದನ್ನು ನಾವಿಲ್ಲಿ ಕಂಡುಕೊಂಡಿದ್ದೇವೆ. ವಿವಿಧತೆ ಒಂದುಗೂಡಿಸುವ ಶಕ್ತಿಯಾಗಬಹುದು. ಇದಕ್ಕೆ ಭಾರತಕ್ಕಿಂತ ಉತ್ತಮವಾದ ಜೀವಂತ ಉದಾಹರಣೆ ಬೇರೆ ಇಲ್ಲ. ವಿವಿಧ ಸಂಸ್ಕೃತಿಗಳು, ಜನಾಂಗಗಳು, ಧರ್ಮಗಳು ಮತ್ತು ಭಾಷೆಗಳ ಸಂಕೀರ್ಣ ಸಮ್ಮೇಳನ ನಮ್ಮ ದೇಶದ ಸೌಂದರ್ಯ. ಭಾಷೆ ಮತ್ತು ಸಂಸ್ಕೃತಿ ಜನರ ಜೀವನದಲ್ಲಿ ಸಂಭ್ರಮ ಉಂಟು ಮಾಡುತ್ತವೆ ಮತ್ತು ಅವರಲ್ಲಿ ಒಂದು ಹೆಮ್ಮೆಯ ಭಾವನೆ ಹುಟ್ಟುಹಾಕುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಭಾಷೆಗಳು ವಿಶೇಷವಾಗಿ ಏಕಮಹತ್ವದಾಗಿವೆ. ಅಂದರೆ ಅವನ್ನು ಮಾನವ ವ್ಯವಸ್ಥೆಯ ಬೆಳವಣಿಗೆಯನ್ನು ಹೆಚ್ಚಿಸಲು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗಾಗಿ ಅದು ಬ್ರಹ್ಮಾಂಡವನ್ನು ಗ್ರಹಿಸುವ ಸಾಧನವಾಗುತ್ತದೆ. ದಿನನಿತ್ಯದ ಬಳಕೆಯಲ್ಲಿ ನಾವು ವಿಜ್ಞಾನದಿಂದ ಸ್ವಲ್ಪ ದೂರ ಸರಿಯಬಹುದು ಮತ್ತು ನಮ್ಮದೇ ಆದ ಸ್ವಲ್ಪ ಮಸಾಲೆ ನಾವು ಸೇರಿಸಬಹುದು. ಆದರೂ ಸಹ ಭಾರತೀಯ ಸ್ಥಳೀಯ ಭಾಷೆಗಳು ಜೀವಂತವಾಗಿರಿಸುವುದು ಬಹಳ ಮುಖ್ಯ. ಇದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಎಂಬ ಕಾರಣಕ್ಕಾಗಿಯೇ ಅಲ್ಲ, ಅವುಗಳು ಯೋಗಕ್ಷೇಮದ ಸಾಧನಗಳಾಗಿವೆ. ಆದುದರಿಂದ ಕನ್ನಡ ರಾಜ್ಯೋತ್ಸವವು ಕರ್ನಾಟಕದ ನಿರ್ಮಾಣಕ್ಕೆ ಕಾರಣರಾದ ಅಪ್ರತಿಮ ವ್ಯಕ್ತಿಗಳು ಮತ್ತು ಕನ್ನಡ ಭಾಷೆಯನ್ನು ಜೀವಂತವಾಗಿಟ್ಟ ನಮ್ಮ ಹಿಂದಿನ ಹಲವಾರು ತಲೆಮಾರುಗಳನ್ನು ಸ್ಮರಿಸುವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ. ನಿಮಗೆ ಗೊತ್ತಿರುವ ಹಾಗೆ ನಾನು ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕಳೆದ 66 ವರ್ಷಗಳಲ್ಲಿ, ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ಆಗಿರುವ ಪ್ರಗತಿಯನ್ನು ನೋಡಿದಾಗ ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯಾಗುತ್ತದೆ. ಅದು ಕಲೆ, ಸಂಸ್ಕೃತಿ, ವ್ಯಾಪಾರ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ, ಮನೋರಂಜನೆ ಅಥವಾ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿರಲಿ, ಕರ್ನಾಟಕದ ಜನರು ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೆ ದಾರಿದೀಪವಾಗಿ ಇದ್ದಾರೆ. ಕನ್ನಡ ನಾಡಿನ ಜನತೆಗೆ ನಮ್ಮ ಕೃತಜ್ಞತೆ ಮತ್ತು ಬದ್ಧತೆಯ ಅಭಿವ್ಯಕ್ತವಾಗಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಯೋಗ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇನೆ. ಇದು ಸ್ವಯಂ ಪರಿವರ್ತನೆಗಾಗಿ ಶಕ್ತಿಯುತವಾಗಿ ಪ್ರಾಣ ಪ್ರತಿಷ್ಠೆಗೊಂಡ ಸ್ಥಳವಾಗಿದೆ. ಮುಂಬರುವ ವರ್ಷಗಳಲ್ಲಿ ಇದು ಪ್ರಪಂಚದಲ್ಲಿ ಮಾನವ ಪ್ರಜ್ಞೆಯನ್ನು ಹೆಚ್ಚಿಸಲು ಪ್ರೇರಿಸುವ ಶಕ್ತಿಯಾಗಲಿದೆ. ಪ್ರತಿಯೊಬ್ಬರೂ ಈ ಸ್ಥಳದ ಪ್ರಯೋಜನ ಪಡೆದು ಸ್ಥಳದ ಪವಿತ್ರತೆಯನ್ನು ಅನುಭವಿಸಲು ನಾನು ಆಹ್ವಾನಿಸುತ್ತೇನೆ. ಮತ್ತೊಮ್ಮೆ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಆಶೀರ್ವಾದಗಳು. ಎಲ್ಲರಿಗೂ ನಮಸ್ಕಾರ.